ಪಾದಯಾತ್ರೆಯನ್ನ ಕಾಂಗ್ರೆಸ್ ಅವರು ಮುಂದುವರಿಸ್ತಾ ಇರ್ತಕ್ಕಂಥ ಹೈಕೋರ್ಟ್ ಹೇಳಿದ ನಂತರವೂ ಸಹ ನಾವು ಮುಂದುವರಿಸ್ತೀವಿ ಅನ್ನೋ ಒಂದು ಅಭಿಪ್ರಾಯದಲ್ಲೇ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥ ಸರ್, ಪಾದಯಾತ್ರೆ ತಡೀತೀರಾ ಅಥವಾ ಏನಾಗುತ್ತೆ ಸರ್ ಸರ್ಕಾರದಿಂದ? ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಿನಲ್ಲಾಗಲೇ ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ನಿಲುವನ್ನು ತಗೊಳ್ಳುವಂಥದ್ದಾಗಿದೆ. ಸಂಪೂರ್ಣವಾಗಿ ಪಾದಯಾತ್ರೆಯನ್ನು ನಿಷೇಧಿಸುವಂಥದ್ದನ್ನ ಈಗಾಗಲೇ ಆಜ್ಞೆಯನ್ನು ಹೊರಡಿಸುವಂಥದ್ದಾಗಿದೆ. ಹಾಗಾಗಿ ಇದನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿ ನೀವು ನೋಡ್ಬೋದು. ಉಲ್ಲಂಘನೆಯನ್ನು ಉಲ್ಲಂಘನೆಯನ್ನು ಮಾಡಿದ್ರೆ ಏನು ಮಾಡಬೇಕು, ಕ್ರಮವನ್ನು ತಗೊಳ್ಳೋಂಥದ್ದು ಮಾಡೋಂಥದ್ದಾಗುತ್ತೆ. ಇವತ್ತೇನು ಅವರು ಕೂತ್ಕೊಂಡು ಏನು ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಏನು ಸಲಹೆ ಹೋಗಿದೆ, ಆಜ್ಞೆ ಹೋಗಿದೆ, ಅದರ ಆಧಾರಿತವಾಗಿ ಅವರು ಮಾತುಕತೆಯನ್ನು ಮಾಡ್ಕೋತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಏನವರು ಸ್ವೇಚ್ಛೆಯಿಂದ ಇನ್ನೊಂದು ಮತ್ತೊಂದು ಏನೆಲ್ಲ ಇದೆ ಎಲ್ಲವನ್ನು ಮಾಡೋಂಥದ್ದಾಗುತ್ತೆ. ಇಷ್ಟು ಆಗಿರುವಂಥದ್ದಿದೆ, ನೋಡೋಣ. ಈಗೇನು ಇದನ್ನು ನಿಷೇಧನ ಉಲ್ಲಂಘಿಸ್ರೆ ಏನು ಮಾಡ್ತೀವಿ? ಉಲ್ಲಂಘಿಸ್ರೆ ಸರ್ಕಾರ ನೋಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ ಸರ್? ಅದು ಪ್ರಶ್ನೆನೇ ಇಲ್ಲ. ಅವ್ರ ಹೆಜ್ಜೆ ಇಡಲಿ, ಏನು ಕ್ರಮ ವಹಿಸಬೇಕಾಯ್ತು? ಉಲ್ಲಂಘನೆ, ಸರ್ಕಾರದ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರೆ ಖಂಡಿತ ಕ್ರಮ ಕಟ್ಟಿಟ್ಟಿದ್ದು. ಮೀನಾನು ಇಲ್ಲ, ಮೇಷನೂ ಇಲ್ಲ, ಇದುವರೆಗೂ ಸಾಕಷ್ಟು ಅವಕಾಶವನ್ನು ಕೊಡುವಂಥದ್ದಾಗಿದೆ ಸರ್ಕಾರದಿಂದ. ಇವತ್ತು ಎಲ್ಲ ರೀತಿಯಾದಂಥ ಕಿವಿ ಮಾತುಗಳನ್ನು ಎಲ್ಲವನ್ನು ಹೇಳುವಂಥದ್ದಾಗಿದೆ. ಮೇಕೆದಾಟನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಅನುಷ್ಠಾನವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದ್ವಿ, ಎರಡನೇ ಮಾತೇ ಇಲ್ಲ. ಯಾವುದೇ ರೀತಿ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವಕಾಶ ಇಲ್ಲದಿದ್ರೂ ಬಂಡತನದಿಂದ ಯಾವುದಕ್ಕೂ ಲೆಕ್ಕಿಸದೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದರು. ಇವತ್ತು ಭಾಳ ಸ್ಪಷ್ಟವಾಗಿ ನಿನ್ನೆ ನಿಷೇಧಿಸುವಂಥದ್ದಾಗಿದೆ, ನಿಷೇಧವನ್ನು ಮಾಡುವಂಥದ್ದಾಗಿದೆ. ಹಾಗಾಗಿ ಕಾನೂನು ಮತ್ತು ಸರ್ಕಾರ ಇದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮವನ್ನು ಇವತ್ತು ನೋಡಿ, ಈ ಪ್ರತಿಪಕ್ಷಗಳು ಕಾಂಗ್ರೆಸ್ನವರು ಸರ್ಕಾರದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಾದವರು, ಮಂತ್ರಿಗಳಾದವರು, ಕೇಂದ್ರ ಸಚಿವರಾದವರು, ಪ್ರತಿಪಕ್ಷ ನಾಯಕ ಎಲ್ಲ ಆಗಿ ಸರ್ಕಾರಕ್ಕೆ ಗೌರವಿಸುವಂಥ ಸಂಸ್ಕೃತಿ ಇವರಿಗಿಲ್ಲ ಅಂದರೆ ಬೇರೆಯವ್ರಿಗೆ ಏನು ಹೇಳ್ತಾರೆ? ಇವರು ಯಾವ ರೀತಿ ಕಾನೂನನ್ನ ಪಾಲನೆ ಮಾಡಬೇಕು ಅನ್ನೋಂಥ ಕಿಂಚಷ್ಟು ಜವಾಬ್ದಾರಿ ಇಲ್ಲದಂಥ ಇಂಥ ವ್ಯಕ್ತಿಗಳಿಗೆ ಇವತ್ತು ಜನರನ್ನೇ ಚೀಮಾರಿ ಆಗ್ತಿರುವಂಥದ್ದಿದೆ. ಇವತ್ತೆಲ್ಲ ಒಂದು ಸೂಕ್ಷ್ಮತೆಯಲ್ಲೇ ನಡ್ಕೊಂಡು ಬರ್ತಿರುವಂಥದ್ದಿದೆ. ಇವರ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿರುವಂಥದ್ದಿದೆ, ಸಂಪೂರ್ಣವಾಗಿ ಬಯಲಾಗಿರುವಂಥದ್ದಿದೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕಾನೂನು ಪಾಲನೆ ಮಾಡೋಕ್ಕೆ, ಅರ್ಥೈಸೋಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳಾಯಿತು. ಇನ್ನು ಕಡೆಯದಾಗಿ ಇವತ್ತೇನು ನಿಷೇಧಿಸುವಂಥ ಕ್ರಮವನ್ನು ನಿನ್ನೆ ಸರ್ಕಾರ ಮಾಡಿದೆ. ಇದನ್ನು ಯಾರು ನಿಷೇಧವನ್ನು ಮಾಡಿ ಉಲ್ಲಂಘನೆಯನ್ನು ಮಾಡ್ತಾರೆ, ಖಂಡಿತವಾಗಿ ಒಂದು ಹೆಜ್ಜೆನು ಮುಂದೆ ಹೋಗೋ ಪ್ರಶ್ನೆ ಇಲ್ಲ, ಒಂದು ಹೆಜ್ಜೆನು ಮುಂದೆ ಹೋಗಿಲ್ಲ.